ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್‌ಲೈನ್ಸ್ ಕಾಂತರಾಜ್ ಆಯೋಗದ ವರದಿ ಜಾರಿಗೆ ಮಾಡಬೇಕು ಇಲ್ಲದಿದ್ದಲ್ಲಿ ಹೋರಾಟ ಮಾಡಲಾಗುವುದು ಎಂದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಜನಪರ ಹೋರಾಟ ಸಂಘಟನೆಗಳ ಒಕ್ಕೂಟ ಆರ್‌ಐಪಿಎಲ್ ಕಾರ್ಖಾನೆ ಸ್ಥಗಿತ ಬೀದಿಗೆ ಬಿದ್ದ ನೂರಾರು ಕುಟುಂಬಗಳು ಆದೇಶ ಹಿಂಪಡೆದು ಪುನಃ ಆರಂಭಿಸಲು ಸ್ಥಳೀಯರ ಮನವಿ ಬಳ್ಳಾರಿ ನಗರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಹಿತಿ ನೀಡಿದ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ವಾರ್ತೆಗಳ ವಿವರ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವೀಕರಿಸಿ ಜಾರಿಗೊಳಿಸುವಂತೆ ಒತ್ತಾಯಿಸಲು ಹೋರಾಟ ರೂಪಿಸಲು ತೀರ್ಮಾನಿಸಲಾಗಿದೆ ಎಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಜನಪರ ಹೋರಾಟ ಸಂಘಟನೆಗಳ ಒಕ್ಕೂಟ ತಿಳಿಸಿದೆ ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಜನಪರ ಹೋರಾಟಗಳ ಸಂಘಟನೆಗಳ ಒಕ್ಕೂಟದ ಮುಖಂಡರು ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ ಕಾಂತರಾಜ್ ಆಯೋಗವನ್ನ ರಚಿಸಿ ವರದಿ ನೀಡಲು ಹೇಳಲಾಗಿತ್ತು ಈಗ ಮತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದು ಈ ಕೂಡಲೇ ಕಾಂತರಾಜ್ ವರದಿಯನ್ನ ಸ್ವೀಕರಿಸಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ವರದಿಯನ್ನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಲು ಹೋರಾಟ ರೂಪಿಸಲು ತೀರ್ಮಾನಿಸಲಾಗಿದೆ ಎಂದು ರಾಮಲಿಂಗಪ್ಪ ಡಾಕ್ಟರ್ ಎಎಲ್ ಗಾದಿಲಿಂಗನಗೌಡ ಚಿದಾನಂದಪ್ಪ ಸೇರಿದಂತೆ ಮತ್ತಿತರರು ತಿಳಿಸಿದರು ಈಗಾಗಲೇ ಹೇಳಿದಂತೆ ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯದಲ್ಲಿ ಸಾಕಷ್ಟು ಮುಂದಿದೆ ಅದರಗೇನು ಇಲ್ಲಿ ದೊಡ್ಡ ಇದು ಇಲ್ಲ ಯಾಕಂದ್ರೆ ಇಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಸರ್ವರಿಗೆ ಸಮಪಾಲು ಅಂತಕಂತ ಒಂದು ಕೆಲಸ ಮಾಡಿದ್ದಾರೆ ಕುವೆಂಪುರವರು ವಿಶ್ವಮಾನವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಂತಹ ನಾಡಿನಲ್ಲಿ ಒಂದು ಜನಪರವಾಗಿರ್ತಕ್ಕಂತ ತೀರ್ಮಾನ ತಗೊಳ್ಳೋದು ಯಾವ ಸರ್ಕಾರಗಳಿಗೆ ಅಂತ ಕಷ್ಟ ಆಗೋದಿಲ್ಲ ಇಷ್ಟು ದಿವಸ ಅದಕ್ಕೆ ಸಮಯ ಕೂಡಿ ಬಂದಿದ್ದಿಲ್ಲ ಈಗ ನಾವು ಅವ್ರನ್ನ ವರದಿ ಕೊಡ್ತಾರಂತ ನಮಗೆ ಇದೆ ಸ್ವೀಕಾರ ಮಾಡ್ತಾರಂತ ನಮಗೆ ಇದೆ ಆದರೆ ನಮಗೆ ಯಾವತ್ತು ಖುಷಿ ಆಗ್ತದೋ ಅವತ್ತು ನಾವೆಲ್ಲರೂ ಕೂಡ ನಾವು ಯಾವ ಪಕ್ಷದವರು ಅಂತ ಕೂಡ ನೋಡಲಾರದೆ ಕಾನೂನಾತ್ಮಕವಾಗಿ ಮೊದಲು ಹೋರಾಟ ಮಾಡ್ತೀವಿ ಆ ನಂತರ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಯಾವುದೇ ರೀತಿ ಹಿಂಜರಿಕೆ ಇಲ್ಲ ಅಂತಕ್ಕಂಥದ್ದನ್ನ ಎಲ್ಲರ ಪರವಾಗಿ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಮೂಲ ಉದ್ದೇಶ ತಕ್ಷಣವೇ ಕಾಂತರಾಜ್ ವರದಿ ಆಯೋಗವನ್ನು ವರದಿಯನ್ನು ಸ್ವೀಕಾರ ಮಾಡಬೇಕು ಅಧ್ಯಯನ ಮಾಡಬೇಕು ಲೋಪದೋಷ ಇರೋದನ್ನು ಸರಿ ಮಾಡಬೇಕು ಅದನ್ನು ಜಾರಿ ಮಾಡಬೇಕು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ರೆ ಅಂತ ಹೇಳ್ತಾರೆ ಜಯಪ್ರಕಾಶ್ ರೆಡ್ಡಿ ಬಂದು ಕೊಟ್ಟೇ ಇಲ್ಲಲ್ಲ ಮೂಲ ಅಲ್ಲಿ ಇರತಕ್ಕಂಥದ್ದು ಬರೇ ಸಿದ್ದರಾಮಯ್ಯ ಹಿಂದುಳಿದವರ್ಗ ನಾಯಕ ಕೊಟ್ಟೇ ಇಲ್ಲ ಕೊಟ್ಟಿಲ್ಲ ಈಗ ಎಲ್ಲ ಪಕ್ಷ ಮತ್ತೆ ನಮಗೆ ಅವರು ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಕೊಡ್ಬೇಕೀಗ ಕೊಟ್ಟಾಗ ಸಿದ್ದರಾಮಯ್ಯ ಸಾಹೇಬ್ರು ಸ್ವೀಕಾರ ಮಾಡ್ತಾರೆ ಆವಾಗ ಅವರು ಹೋರಾಟ ಈಗ ಅವ್ರು ಕೊಡಗ ಬಂದಿಲ್ಲ ಅಂದಮೇಲೆ ಬರೇ ಮುಖ್ಯಮಂತ್ರಿ ಮೇಲೆ ಅಪವಾದೆ ಮಾಡ್ತಾ ಇದ್ರು ಸ್ವೀಕಾರ ಮಾಡಿಲ್ಲ ಸ್ವೀಕಾರ ಮಾಡಿಲ್ಲ ಅದಕ್ಕೆ ತಕ್ಷಣ ಜಯಪ್ರಕಾಶ್ ಹೆಗಡೆ ಅವರು ಕೊಡಲೇಬೇಕು ಕೊಡದೇ ಇದ್ದಾಗ ಮುಂದೆ ಯಾರಿಗೂ ವಿರುದ್ಧ ಹೋರಾಟ ಮಾಡಬೇಕಂತ ಹೇಳಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡ್ತೀವಿ ಯಾವುದೇ ಪಕ್ಷ ಚರ್ಚೆ ಮಾಡೋದು ಅದಕ್ಕೆ ಒಂದೇ ಬರೇ ಸ್ವೀಕಾರ ಮಾಡಿಲ್ಲ ಸ್ವೀಕಾರ ಮಾಡಿಲ್ಲ ಅನ್ನೋದಕ್ಕಿಂತ ಅದು ಮಂಡನೆ ಮಾಡಕ್ಕೆ ನಾವು ಒತ್ತಡ ಹಾಕ್ಬೇಕಾಗಿ ಆರ್‌ಐಪಿಎಲ್ ಕಾರ್ಖಾನೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ನೀಡಿದ್ದ ಆದೇಶವನ್ನ ಹಿಂಪಡೆದು ಪುನಃ ಪ್ರಾರಂಭ ಮಾಡಬೇಕು ಎಂದು ಒತ್ತಾಯಿಸಿ ನರಸಿಂಗಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಸಂಡೂರು ತಾಲೂಕಿನ ರಣಜಿತ್ಪುರ ವಿಠಲ್ನಗರ ನರಸಿಂಗಪುರ ಆಕಾಶ್ ನಗರ ಕ್ಯಾಂಪ್ನ ಗ್ರಾಮಸ್ಥರು ತಮ್ಮ ಜಮೀನುಗಳನ್ನ ಆರ್‌ಐಪಿಎಲ್ ಕಂಪನಿಗೆ ಮಾರಾಟ ಮಾಡಿಕೊಂಡು ಜೀವನಾಂಶಕ್ಕಾಗಿ ಅದೇ ಕಂಪನಿಯ ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇದೀಗ ಕಾರ್ಖಾನೆಯಿಂದ ಹೊರಬರುವ ಧೂಳಿನಿಂದ ಜನರಿಗೆ ತೊಂದರೆಯಾಗುತ್ತಿದೆ ಎಂಬ ದೂರಿನಿಂದ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲು ಸೂಚನೆ ನೀಡಿದ್ದು ಇದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಬಂದಿದೆ ಈ ನಿಟ್ಟಿನಲ್ಲಿ ಈ ಆದೇಶವನ್ನು ಹಿಂಪಡೆದು ಪುನಃ ಪ್ರಾರಂಭಕ್ಕೆ ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು ಈ ಬಗ್ಗೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯ ಮುಖಂಡರು ತಮ್ಮ ಬೇಡಿಕೆ ಹಾಗೂ ಸಮಸ್ಯೆ ಬಗ್ಗೆ ಏನು ಹೇಳಿದ್ದಾರೆ ನೋಡಿ ಆ ಕಾರ್ಖಾನೆಯಿಂದ ಈಗ ಕೇವಲ 2 ವರ್ಷ ಆಯ್ತು ಸರ್ ರನ್ನಿಂಗ್ ನಡೀತಾ ಇತ್ತು ಸರ್ ರನ್ನಿಂಗ್ ನಡೀತಾ ಇದ್ದ ಈಗ ಕೆಲವೊಂದು ಏನು ಕೆರೆ ಧೂಳು ಕಪ್ಪು ಧೂಳು ಬರ್ತಂತೇಳಿ ಏನು ದೂರಿನ ಆಧಾರದ ಮೇಲೆ ತಾವುಗಳು ಏನು ಸರ್ ಇವತ್ತು ತಾತ್ಕಾಲಿಕ ಆದೇಶವನ್ನು ಕೊಟ್ಟಿದ್ರೆ ಸರ್ ಅದನ್ನ ಅಲ್ಲಿ ಹಿಂಪಡಿಬೇಕಂತೇಳಿ ನಮ್ಮಲ್ಲಿ ಮನವಿ ಸರ್ ನಾವು ಜನರಿಗೆಲ್ಲ ಅಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಮನವಿ ಕೊಟ್ಟಿದ್ದೀರಾ ಈ ಹಿಂದೆ ಒಂದು ಇಲ್ಲಿ ಹಿಂದೆ ಕೂಡ ಜನರು ಬಂದಿಲ್ಲಿ ಅದರಿಂದ ಪೊಲ್ಯೂಷನ್ ಭಾಳ ಆಗ್ತಾ ಇದೆ ಅಂತೇಳಿ ಅದು ಕೂಡ ಮನವಿ ಬಂದಿದ್ದು ಇದನ್ನು ಸಂಬಂಧಪಟ್ಟಂತ ನಾವು ಆಫೀಸರಿಂದ ಚರ್ಚೆ ಮಾಡಿ ಕೂಡಲೇ ಪರಿಶೀಲನೆ ಮಾಡಿ ಕ್ರಮ ಜರುಗಿಸ್ತೀವಿ ಫ್ಯಾಕ್ಟ್ರಿ ಬಂದ್ ಮಾಡ್ಯಾರ ಸರ್ ಎಲ್ಲರೂ ನಮಗೆ ಕೆಲಸ ಇಲ್ಲ ಕೆಲಸದಿಂದ ತುಂಬ ತೊಂದರೆ ಆಗೈತೆ ಊಟಕ್ಕೆ ಕಷ್ಟ ಆಗೈತೆ ನಮ್ಗೆ ಹೆಂಗನ ಸ್ಟಾರ್ಟ್ ಮಾಡಿ ಕೆಲಸ ಕೊಡ್ರಿ ನಮಗೆ ಬದುಕಂತೀವಿ ಎಲ್ಲರೂ ನಾವು ಲಾಸ್ಟ್ ಟೈಮ್ ಬಂದು ಡಿ ಸಿ ಸಾಹೇಬರಿಗೆ ಮನವಿ ಮಾಡಿದ್ವಿ ಅವರು ಏನು ಹೇಳಿದ್ರು ಸರ್ ಒಂದು ವಾರ ಇಲ್ಲ 2 ವಾರದಾಗ ನಾವು ಸ್ಟಾರ್ಟ್ ಮಾಡ್ತೀವಿ ಜನಗಳಿಗೆ ಅನುಕೂಲ ಮಾಡ್ಕೊತೀವಿ ಅಂತ ಹೇಳಿದ್ವಿ ಸರ್
ಆದರೂ ಇನ್ನೂ ಆಗಿಲ್ಲ ಸರ್. ಈ ಜನಗಳಿಗೆಲ್ಲ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಇವ್ರ ಕಂಪ್ನಿಯವ್ರು ಏನಂತಾರ, ನಮಗೆ ಲೇಬರ್ ಮ್ಯಾನ್ ಪವರ್ ಬೇಡ, ನಾವು ಮ್ಯಾನ್ ಪವರ್ ನಾವು ಇಟ್ಕೊಂಡು ಏನು ಮಾಡೋಣ, ಫ್ಯಾಕ್ಟ್ರಿ ಬಂದಾದ್ಮೇಲೆ ನಾವು ಅವ್ರನ್ನ ಇಟ್ಕೊಂಡು ಏನು ಮಾಡೋಣ, ನಮಗೆ ಬೇಡ ಅಂತೇಳಿ ಈ ಜನಗಳೆಲ್ಲ ಹೊರಗಡೆ ಬರೋ ಪರಿಸ್ಥಿತಿ ಆಗಿದೆ ಸರ್. ಹಂಗೆ ಆಗಬಾರ್ದು ಅಂತೇಳಿ ಮತ್ತೆ ನಾವು ಡಿ ಸಿ ಸಾಬ್ರ ಹತ್ರ ಬರ್ತೀವಿ. ಜನಗಳೆಲ್ಲ ನಮ್ಮ ಮನೆ ಹತ್ರ ಬರ್ತಾರೆ, ಇವ್ರ ಮನೆ ಹತ್ರ ಹೋಗ್ತಾರೆ, ಎಲ್ಲರ ಮನೆ ಹತ್ರ ಸ್ವಲ್ಪ ಮುಖಂಡ್ರ ಮನೆ ಹತ್ರ ಹೋಗ್ತಾರೆ, ನಮಗೇನಾದ್ರು ಒಂದು ಅನುಕೂಲ ಮಾಡಿಕೊಡ್ರಿ ಅಂತಾರೆ. ನಾವೇನು ಮಾಡೋಕ್ಕಾಗ ಸರ್, ಜಿಲ್ಲಾಧಿಕಾರಿಗಳು ಅದಕ್ಕೆ ಫೈನಲ್ ಸರ್. ನಾವೇನು ಮಾಡೋಕ್ಕಾಗಲ್ಲ. ನಾವು ಇನ್ನೂ ಪದೇ ಪದೇ ಮತ್ತೆ ಒಂದು ಹೇಳ್ತೀವಿ ಸರ್, ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ, ಜಲ್ದಿ ಇಮ್ಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅನುಕೂಲ ಮಾಡಿಕೊಡ್ರಿ. ಬಡಜನಗಳಿಗೆ ಒಳ್ಳೇದಾಗಲ್ಲ ಅಂತೇಳಿ ಅವರು ಒಂದು ಒಳ್ಳೆ ರೀತಿಯಿಂದ ಯೋಚನೆ ಮಾಡಿ ಇಮ್ಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗತ್ತೆ ಸರ್. ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಸಂಘದ ಬೈಲಾಗಳಿಗೆ ವಿರುದ್ಧವಾಗಿ ಏಕಮುಖ ಅಧಿಕಾರ ಚಲಾಯಿಸುತ್ತಿದ್ದು ಈ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಕ್ಕೆ ನನ್ನ ಮೇಲೆ ಹಾಗೂ ನನ್ನ ತಾಯಿಯ ಮೇಲೆ ಅಶ್ಲೀಲವಾಗಿ ನಿಂದನೆ ಮಾಡಿದ್ದಾರೆ ಎಂದು ಕಾರ್ಯಕಾರಿ ಸಮಿತಿ ಸದಸ್ಯ ಕೆಎಂ ಮಹೇಶ್ವರ ಸ್ವಾಮಿ ಆರೋಪಿಸಿದ್ದಾರೆ. ನಗರದ ವಿವಿ ಸಂಘದ ಮುಖ್ಯ ಕಚೇರಿಯಲ್ಲಿ ಮೌನ ಪ್ರತಿಭಟನೆ ನಡೆಸಿದ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಎಂ ಮಹೇಶ್ವರ ಸ್ವಾಮಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ. ನಾನು ವೀರಶೈವ ವಿದ್ಯಾವರ್ಧಕ ಸಂಘದಲ್ಲಿ ಸರ್ವ ಸದಸ್ಯರಿಂದ 9ನೇ ಬಾರಿಗೆ ಚುನಾಯಿತನಾಗಿರುವ ಹಿರಿಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿರುತ್ತೇನೆ. ಕಳೆದ 2 ದಿನಗಳ ಹಿಂದೆ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ರಾಮನಗೌಡರು ಸಭೆ ಕರೆಯುವ ವಿಷಯದಲ್ಲಿ ನಾನು ಸಲಹೆ ನೀಡಿದಾಗ ನನ್ನನ್ನು ನಿಂದಿಸಿ, ಗೆಟ್ ಔಟ್ ಎನ್ನುವ ಪದವನ್ನು ಬಳಸಿ ನನ್ನ ತಾಯಿಯನ್ನು ನಿಂದಿಸಿ ನನ್ನ ಹಕ್ಕಿಗೆ ಚ್ಯುತಿ ತಂದಿರುತ್ತಾರೆ. ಇದರ ವಿರುದ್ಧ ಇವತ್ತು ನಾನು ಸಾಂಕೇತಿಕವಾಗಿ ಮೌನ ಧರಣಿ ಸತ್ಯಾಗ್ರಹವನ್ನು ಸಂಘದಲ್ಲಿ ಕೈಗೊಂಡಿರುತ್ತೇನೆ. ಮತ್ತು ಅನೇಕ ಸಂಘದಲ್ಲಿ ಆಗಿರತಕ್ಕಂಥ ನ್ಯೂನತೆಗಳ ಬಗ್ಗೆ ಅನೇಕ ಅಜೀವ ಸದಸ್ಯರು ನಾವೆಲ್ಲರೂ ಸರ್ಕಾರದ ಸಂಘ ಸಂಸ್ಥೆಗಳ ನಿಬಂಧಕರಿಗೆ ದೂರನ್ನು ಸಲ್ಲಿಸಿದ್ವಿ. ಅದು ತನಿಖೆಯನ್ನು ಕೂಡ ಆಗಿ ಇತ್ತೀಚೆಗೆ ನಿಮ್ಮ ಹಂತದಲ್ಲಿಯೇ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿಯೇ ಆಗಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ ಅವುಗಳ ಪ್ರಕಾರ ನೀವು ಕಾರ್ಯನಿರ್ವಹಿಸಿ ನನಗೆ ವರದಿಯನ್ನು ಕಳಿಸ್ಬೇಕಂತೇಳಿ ಅವರು ಕೇಳಿರುವುದರಿಂದ ಇದಕ್ಕೆ ಯಾರು ಜವಾಬ್ದಾರಿ ಆಗಿರ್ತಾರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು 30 ಜನರಲ್ಲಿ ಇನ್ನೊಬ್ಬರು ಅಧಿಕಾರ ನಿರ್ವಹಿಸಿ ಆ ಸಭೆಯನ್ನು ಕರಿಬೇಕು ಅಂಥೇಳಿ ನನ್ನ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ನಾನು ಸಾಂಕೇತಿಕ ಧರಣಿ ಕೂತಿದ್ದೇನೆ. ಹಿರಿಯರಾಗಿರ್ತಕ್ಕಂಥ ಸಂಘದ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಘನಮಲ್ಗೌಡರನ್ನೆಲ್ಲರೂ ಬಂದು ಈ ವಿಷಯದಲ್ಲಿ ಕೂಡ ನನ್ನೊಡನೆ ಚರ್ಚಿಸ್ತಾ ಇದ್ದಾರೆ. ಇನ್ನು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಪದಾಧಿಕಾರಿಗಳು ಬಂದು ಏನೇನು ಚರ್ಚೆ ಮಾಡ್ತಾರೆ ನೋಡೋಣ. ಒಟ್ಟಿನಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಆ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜನಪರವಾಗಿ ಹೋರಾಟ ಮಾಡ್ತೀವಿ ನಾವು, ಸದಸ್ಯರ ಗಮನಕ್ಕೆ ತರ್ತೀವಿ, ಸರ್ವ ಸದಸ್ಯರಿಗೆ ಬಿಟ್ಟಿರ್ತಕ್ಕಂಥ ಅವ್ರ ಗಮನಕ್ಕೆ ಬಂದೇ ಬರುತ್ತೆ, ಅವ್ರ ಗಮನಕ್ಕೆ ತರ್ತೇನೆ ಎಲ್ಲ ವಿಷಯವನ್ನು. ಬಳ್ಳಾರಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ. ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ನಗರದಲ್ಲಿ 60-70 ಸಿಸಿ ಕ್ಯಾಮೆರಾಗಳನ್ನು KKRDB ಅನುದಾನದಲ್ಲಿ ಅಳವಡಿಸಲಾಗುತ್ತದೆ. ಅದೇ ರೀತಿ ಜಿಲ್ಲೆಯ ಸಂಡೂರು, ಸಿರುಗುಪ್ಪ, ಕಂಪ್ಲಿ ಭಾಗದಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಅವರು ತಿಳಿಸಿದ್ದಾರೆ. ಸಿಟಿ ಒಂದು CCTV ಪ್ರಾಜೆಕ್ಟ್ ಒಂದು ತಗೊಳ್ತಾ ಇದೀವಿ ನಾವು KKRDB ಫಂಡ್ಸ್ನಲ್ಲಿ. ಇದರಲ್ಲಿ ಸಿಟಿ ಅಷ್ಟೇ ಅಲ್ಲದೆ ಸಂಡೂರು, ಸಿರುಗುಪ್ಪ, ಕಂಪ್ಲಿ ಈ ಮೂರು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ CCTV ನೆಟ್ವರ್ಕನ್ನು ನಾವು ಫೇಸ್ ವೈಸ್ ಸ್ಟಾರ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ಸಿಟಿನಲ್ಲಿ ಒಂದು 90 ಕ್ಯಾಮರಾಸ್ ಇದೆ, ಅದಕ್ಕೆ ಇನ್ನೂ ಅಡಿಷನ್ ಆಗಿ ಒಂದು 60-70 ಕ್ಯಾಮರಾಸ್ ಮತ್ತೊಮ್ಮೆ ನಾವು ಅಡಿಷನ್ ಮಾಡ್ತೀವಿ. ಅದೇ ರೀತಿ ಮುಂದುವರಿಸ್ತಾ ನಾವು ನೆಟ್ವರ್ಕ್ ಇನ್ನು ಇಂಪ್ರೂವ್ ಮಾಡ್ತೀವಿ. ಕೆಲವು ವರ್ಕ್ ಮಾಡ್ತಾ ಇಲ್ಲ, ಈಗ 90 ಕ್ಯಾಮರಾಸಲ್ಲಿ ಕೇವಲ 50 ಕ್ಯಾಮರಾಸ್ ಏನೋ ವರ್ಕ್ ಆಗ್ತಾ ಇದೆ. ಸೊ ವೆಂಡರ್ಗೆ ನಾವು ಕರೆಸಿದ್ವಿ, ಕರೆಸಿ ಅವ್ರಿಗೆ ಕೊಟೇಶನ್ ಕೊಡೋಕ್ಕೆ ಹೇಳಿ ಸಿಟಿ ಕಾರ್ಪೊರೇಷನ್ ಅವ್ರು ಮಾಡಬೇಕು. ಸಿಟಿ ಕಾರ್ಪೊರೇಷನ್ ವತಿಯಿಂದ ಆಗಿದೆ ಪ್ರಾಜೆಕ್ಟ್. ಸೊ ಅವರು ದುಡ್ಡು ರಿಲೀಸ್ ಮಾಡಬೇಕು, ಅದು ರಿಪೇರಿ ಆಗುತ್ತೆ. ಬಳ್ಳಾರಿ ನಗರದ ಅಲ್ಲಿಪುರ ಕಾಲುವೆಯಲ್ಲಿಂದು ಅನಾಥ ಶವ ಕಂಡು ಬಂದಿದೆ. ಬಳ್ಳಾರಿ ಹೊರವಲಯದ ಅಲ್ಲಿಪುರದ ಕಾಲುವೆಯಲ್ಲಿಂದು ಬೆಳಗ್ಗೆ ಓರ್ವ ಪುರುಷನ ಶವ ಕಾಣಿಸಿಕೊಂಡಿದ್ದು ಸ್ಥಳೀಯರು ಅದನ್ನ ವೀಕ್ಷಿಸಲು ಗುಂಪು ಕೂಡಿಕೊಂಡಿದ್ದರು. ಈ ಶವವು ಕಾಲುವೆಯ ಸೇತುವೆಯ ತಡಗೋಡೆಯ ಬಳಿ ಸಿಲುಕಿಕೊಂಡಿತ್ತು. ಇನ್ನು ಈ ವ್ಯಕ್ತಿಯನ್ನ ಕೊಲೆ ಮಾಡಿ ನೀರಿಗೆ ಎಸೆದಿರುವುದ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಯೇ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದು ಈ ಬಗ್ಗೆ ಪೊಲೀಸ್ ತನಿಖೆಯಿಂದ ಮಾತ್ರ ಸತ್ಯಾಸತ್ಯತೆಗಳು ಹೊರಬೀಳಲಿವೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.